ಆರ್ ಜೆ ಸುನಿಲ್ ಹಾರ್ಸೋ ಎಲ್ಲಾ ಕಲರ್ ಕಲರ್ ಕಾಯಿಗಳನ್ನ ನೀವು ಫಸ್ಟ್ ಕೇಳ್ಬೇಕಾ? ಹಾಗಿದ್ರೆ ಈ ರೆಡ್ ಬಟನ್ ನ ಒತ್ತಿ, ಫ್ರೀ ಸಬ್ಸ್ಕ್ರೈಬ್ ಆಗಿ, ಆಮೇಲೆ ಬೆಲ್ ಹೊಡೆಯೋದ್ ಮಾತ್ರ ಮರಿಬೇಡಿ. ಹಲೋ ಹೇಳಿ, ಯಾರು? ಮಂಜಣ್ಣ ಅವರಾ? ಹೌದು ಅಣ್ಣ, ನಾನು ಇಲ್ಲಿ ಬಸವರಾಜು ಅಂತ ಹೇಳಿ ಮಾತಾಡೋದು. ಹೇಳಿ ಸರ್. ದೇವ ಬಿಡಿಸ್ತಾರಲ್ಲ ಅವರ ನೀವು? ಹೌದು ಹೌದು ಹೇಳಿ ಸರ್. ಅಣ್ಣ, ಏನಂತಂದ್ರೆ ನನ್ನ ರೂಮ್ಮೇಟ್ ಒಬ್ಬ, ಅವನೇ ಇವನ್ಗೆ ಒಂದು 15-20 ದಿವಸದಿಂದ ಏನೋ ಒಂಥರ ಫುಲ್ ಪ್ರಾಬ್ಲಮ್ ಆಗೈತೆ. ಯಾರಿಗೂ ಹೇಳ್ಕೊಳಕ್ ಆಯ್ತಲ್ಲ, ಏನಿಲ್ಲ. ಯಾರಿಗೆ ಸರ್ ಹಂಗ ಆಗ್ತಾ ಇರೋದು? ನನ್ನ ರೂಮ್ಮೇಟ್ ಲೋಕಿ ಅಂತ ಅವನೇ. ಏನೋ ಗೊತ್ತಿಲ್ಲ ಅಣ್ಣ, ನಾನು ಈಗ ಒಂದು 4-5 ದಿವಸದಿಂದ ಅಬ್ಸರ್ವ್ ಮಾಡ್ತಿರೋದು. ಒಂದು 12:30 ಆಯಿತು ಅಂದರೆ ರಾತ್ರಿ, ಮುಖದಿಂದ ಏನೋ ಒಂಥರ ಬೆಳಗ್ಗೆ ಬಂದಂಗೆ ಆಯ್ತದೆ ಅಣ್ಣ. ಕರ್ಕೊಂಬತ್ತೀರ ಊರಿಗೆ? ಊರಿಗೆ ಕರ್ಕೊಂಬನಿ ಸರ್. ಒಂದೂರಿಗೆ ಅವ್ನು ಗೊತ್ತಾದ್ರೆ ಪ್ರಾಬ್ಲಮ್ ಇಲ್ವಾ? ಏನು ತೊಂದರೆ ಇಲ್ಲ, ಹಂಗೆ ಕರ್ಕೊಂಬನಿ ಸರ್, ಏನು ತೊಂದರೆ ಇಲ್ಲ. ನಾನು ಮೊನ್ನೆ 1 ಗಂಟೆಯಲ್ಲಿ ಏನೋ ಅರ್ಜೆಂಟ್ ಆಯಿತು, ಎದ್ದು ಹೋಗ್ಬೇಕಾದ್ರೆ ನೋಡ್ತೀನಿ ಅವನಿಗೆ, ಏನು ಒಳ್ಳೆ ಮುಖದಿಂದ ಫುಲ್ಲು ಬೆಳಕು ಬಂದಂಗೆ ಬತ್ತಾಯ್ತೆ, ಮಕ್ಕ ತುಂಬ ಒಚ್ಕೊಂಡವನು. ನನಗೆ ಏನು ಎತ್ತ ಅಂತ ಗೊತ್ತಾಯ್ತಾ ಇಲ್ಲ. ಇದು ಏನಾಗಿರ್ಬೋದು ಅಂತ ಅಣ್ಣ? ಇದು ಏನಿಲ್ಲ, ಕರ್ಕೊಂಬನಿ ಸರ್, ಕರ್ಕೊಂಬನಿ ಸರ್, ನೋಡೋಣ. ಚೆನ್ನಾಗೆ ಮಾತಾಡ್ತಾನೆ, ಊಟ ತಿಂಡಿ ಆ ಥರ ಏನು ಪ್ರಾಬ್ಲಮ್ ಇಲ್ಲ. ಈಗ ನೀವು ಕರ್ಕೊಂಬಂದ್ರೆ ನಾನು ನೋಡಿ ಊಟ ಹೇಳ್ತೀನಿ. ಏನು ಹೇಳ್ಬಿಟ್ಟು ಕರ್ಕೊ ಬರಲಿ ಅವನಿಗೆ? ಏನು ಬಾ, ದೇವಸ್ಥಾನಕ್ಕೆ ಹೋಗಿ ಬರೋಣ, ಬಾ ಪೂಜೆ ಮಾಡಿಸ್ಕೊಂಡ್ರಣ ಬಾ ಅಂದ್ ಕರ್ಕೊಬಂದು. ಅಲ್ಲಿ ಒಡೆಯೋದ್ ಪಡೆಯೋದೇನು ಇರಲ್ಲ ತಾನೇ? ಏನು ಒಡೆಯಲ್ಲ ಸರ್, ಮುಖ ನೋಡಿದ್ರೆ ತಕ್ಷಣ ಹೇಳ್ಬೋದು ಹಿಂಗಾಗಿದೆ. ಮುಖ ನೋಡ್ಲೇಬೇಕಾ? ಹಾಂ, ನೋಡಿದ್ರೆ ಹೇಳ್ಬೋದು. ಅಥವಾ ಬೇರೆ ಏನು ಮಾಡಕ್ಕಾಗಲ್ವಣ ಅಲ್ಲಿಂದಾನೆ ನೀವು? ಸರ್, ಅದು ಏನಾಗಿದೆ ಅಂತಂದ್ರೆ ಕೆಲವೊಂದು ಸಂದರ್ಭ ನೋಡಿ ಹೇಳ್ದೇನೆ, ಅದು ಯಾವ ರೀತಿ ಬಂದಿದೆ, ಹೆಂಗಾಗಿದೆ, ಹೆಂಗ್ ಬಂತು ಅದು ಅನ್ನೋದನ್ನ ನೋಡ್ದೇನೆ ಹೇಳಕ್ಕಾಗಲ್ಲ ಸರ್. ನನ್ಗೆ ಒಂದ್ ಡೌಟ್ ಐತೆ, ಬಟ್ ಅದೋ ಇಲ್ವೋ ಅಂತ ನನಗೂ ಕನ್ಫರ್ಮ್ ಇಲ್ಲ. ನೀವು ಬಂದ್ರೆ ನಾನು ಹೇಳ್ಕೊಡ್ತೀನಿ ಏನು ಎತ್ತ ಅಂತ. ಏನಾದ್ರು ತರ್ಬೇಕಾ? ಏನು ತರಂಗಿಲ್ಲ ಸರ್, ಪಾರ್ಟಿ ಒಬ್ರು ಬಂದ್ರೆ ಸಾಕು. ಪಾರ್ಟಿ ಗೀಟಿ ಆತರ ಏನು ಮಾಡಲ್ಲ ಅಣ್ಣ, ಒಳ್ಳೆ ಹುಡುಗನ ರಾತ್ರಿ ಹೊತ್ತು 9:30 ಎಲ್ಲ ಮಲ್ಕೊಂಡ್ಬಿಡ್ತಾನೆ. ಮಲ್ಕೊಂಡಾಗ ಏನಾಗುತ್ತೆ ಸರ್ ಅದು? ಅದೇ ಸರ್, ಒಂದ್ ಹೊತ್ತಲ್ಲಿ ಮುಖದಿಂದ ಬೆಳಕು ಬಂದಂಗ ಆಯ್ತದೆ. ಅವ್ರ ಮುಖದಿಂದ ಬೆಳಕು ಬಂದಾಗ ಆಯ್ತದ? ನಿಮಗ್ ಕಾಣಿಸ್ತದ ಇಲ್ಲ ಅವ್ರ ಕಾಣಿಸ್ತದ? ಅದು ಅವನು ಕಾಣಿಸ್ತದಲ್ವೋ, ನನ್ಗೆ ಗೊತ್ತಿಲ್ಲ. ಅದು ನೋಡಿರೋ ನಾನು. ನೋಡಿರೋ ನೀವು ಅಂತಾನೆ? ನಾನು ಯಾರ ಹತ್ರನು ಹೇಳ್ಕೊಂಡು ಇಲ್ಲ ಸರ್. ಇಲ್ಲ ಆರ್ತಿ ಕುಡ್ಕೋಬಂದ್ ತಡೆ ಹೊಡಿಸ್ಬಿಡಿ ಸರ್ ಅದನ್ನ. ಅವನು ಕರ್ಕೋಬೇಕಾ? ಇಲ್ಲ ಅವ್ರೇನ್ ಬೇಕಾಗೇ ಇಲ್ಲ, ಅದು ನಿಮಗ್ ಕಾಣಿಸ್ಕತ್ತೆ ಅಂದ್ಮೇಲೆ ಅವ್ರ ಬೇಗ ಅವಶ್ಯಕತೆ ಇಲ್ಲ. ಹಂಗ ನನಗ್ ಪ್ರಾಬ್ಲಮ್ ಅಂತಾನೆ ಇದು? ಹಾ, ಅದು ನಿಮಗ್ ಸಮಸ್ಯೆ, ಅವ್ರಿಗೇನ್ ಸಮಸ್ಯೆ ಇಲ್ಲ. ಸರ್, ಅದು ಅವ್ರಿಗಾದ್ರೂ ಅದು ಅವ್ರಿಗದು ತೋರ್ ಪಟ್ಕೊಂಡಿಲ್ವಲ್ಲ ಸರ್, ಅದನ್ನ ತೋರ್ ನೋಡ್ತಾರ ನೀವು ತಾನೇ? ಹಂಗಾರ ನೋಡಿದ್ ನನ್ ತಪ್ಪು ಅಂತೀರಿ? ಹಾ, ನೋಡಿದ್ದು ನಿಮ್ ಸಮಸ್ಯೆ ಬರುತ್ತೆ, ಅದು ನೀವು ತಡೆ ಹೊಡಿಸ್ಕೋಬೇಕು. ತಡೆ ಹೊಡೆದ್ರೆ ಇದು ಹೋಗುತ್ತಾ ಇದು? ಸರ್, ಅದು ಏನಾಗುತ್ತೆ ಅಂತಂದ್ರೆ ಕೆಲವು ದುಷ್ಟ ಶಕ್ತಿಗಳು ದೇವ್ರದ ಸನ್ನಿಧಿಗೆ ಹೋಗಿದ್ ಬಂದಾಗ ಅವು ದೂರ ಆಗುತ್ತೆ. ಸರ್, ನಾನು ಹಂಗೆ ಅನ್ಕೊಂಡಿದ್ದ, ಆದ್ರೆ ಇದು ದುಷ್ಟ ಶಕ್ತಿನೂ ಅಲ್ಲ ಅಷ್ಟ ಶಕ್ತಿನೂ ಅಲ್ಲ. ಏನು ರಾತ್ರಿ ಎಲ್ಲ ಮೊಬೈಲ್ ಇಟ್ಕೊಂಡಿಲ್ಲಿ ಫೇಸ್ಬುಕ್ ವಾಟ್ಸಪ್ ಅಂತ ಚಾಟ್ ಮಾಡ್ತಿರ್ತಾನೆ. ಆ ಮೊಬೈಲ್ದು ಬೆಳಕು ನಾನು ಗಾಬರಿ ಆಗ್ಬಿಟ್ಟು ತಲೆ ಕೆಡ್ಸ್ಕೊಂಡಿದ್ದೆ. ಅಲ್ಲ ಸರ್, ಭಯ ಆಗಲ್ವ ಹೆಂಗು? ಮತ್ತೆ ಆತರ ಭಯ ಪಟ್ಕೊಂಡು ನೀವು ಮತ್ತೆ ಇದನ್ನ ಕೇಳಂತ ಪ್ರಮೇಯನೇ ಇಲ್ವಾ? ಇರಲ್ವಲ್ಲ ಪ್ರಮೇಯ, ಇರಲ್ಲ ಅಂದ್ರೆ ಕಾಗೆ ಹರ್ಸೋದ ಹೆಂಗೆ? ನಾವು ಆರ್ ಜೆ ಸುನಿಲ್ ಅಂತ ಮಾತಾಡೋದು. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವ್ ಒಬ್ಬರೇನೋ, ನಿಮ್ ಜೊತೆಗಾರ ಯಾರು? ಅವರಪ್ಪ ಮಾಸ್ಟರ್ ಪೀಸ್ ಕೇಳಿದ್ದೆ, ನೋಡಿರ್ಲಿಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.